ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಸಿಂಪಲ್ ಆಗಿ ಗರಂ ಗರಂ ಪಕೋಡ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ನಾನು ನಮ್ಮ ಡ್ಯಾಡಿ ಜೊತೆ ಗರಂ ಗರಂ ಪಕೋಡ ಮಾಡ್ಕೊಂಡಿದ್ದೀವಿ, ಮಾಡ್ಕೊಡ್ತೀನಿ ಬಾ ಅಂತಂದರು. ಫಸ್ಟ್ ಬಂದ್ಬಿಟ್ಟು ನೀರು, ನೀರಲ್ಲಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕ್ಕೊಂಡ್ರು. ಅದಾಗಿದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾರೆ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಕರಿಬೇವು. ಕರಿಬೇವನ್ನ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕಿದ್ದಾರೆ, ಸೊ ಚೆನ್ನಾಗಿರುತ್ತಂತೆ. ಅದಾಗಿದ ನಂತರ ಈರುಳ್ಳಿನ ಕಟ್ ಮಾಡಾಕಿದ್ದಾರೆ ಸ್ನೇಹಿತರೆ. ಒಂದು ಮೂರು ಈರುಳ್ಳಿ ತೊಗೊಂಡಿದ್ರು ಚಿಕ್ಕ ಚಿಕ್ಕದು, ಆ ಮೂರು ಈರುಳ್ಳಿನೂ ಕಟ್ ಮಾಡಿ ಹಾಕಿದ್ದಾರೆ. ಅದಾಗಿದ ನಂತರ ನೆಕ್ಸ್ಟು ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ ಕೂಡ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಆ ಥರ ಕಟ್ ಮಾಡಾಕಿ ಅದಾದಮೇಲೆ ಶುಂಠಿನ ಬಂದ್ಬಿಟ್ಟು ಜಜ್ಜಿ ಹಾಕಿದ್ದಾರೆ ಸ್ನೇಹಿತರೆ. ಅದಾಗಿದ ನಂತರ ನೆಕ್ಸ್ಟು ಬೆಳ್ಳುಳ್ಳಿ. ಇಲ್ಲೊಂದು ಎರಡು ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಜಜ್ಜಿ ಹಾಕಿದ್ದೀವ್ರೆ. ನೆಕ್ಸ್ಟು ಕಡಲೆ ಹಿಟ್ಟು. ಇಲ್ಲಿ ಕಾಲು ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿದ್ದು, ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಕ್ವಾಂಟಿಟಿ. ನಮ್ಮಪ್ಪ ಬಂದ್ಬಿಟ್ಟು ಕಾಲು ಕೆ ಜಿ ಕಡಲೆ ಹಿಟ್ಟು ತೊಗೊಂಡವ್ರೆ, ಅದಕ್ಕೆ ಹಾಕಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಬಟ್ ನೀರು ಜಾಸ್ತಿ ಹಾಕೊಬಾರ್ದು, ನೋಡ್ಕೊಂಡು ಹಾಕೊಬೇಕು. ಗಟ್ಟಿ ಪದಾರ್ಥವಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್. ಇವಾಗ ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಇಟ್ಟವ್ರು ಗ್ಯಾಸಲ್ಲಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ಕೂಡಲೇ ಇದನ್ನು ಚೆಕ್ ಮಾಡೋಕ್ಕೆ ಒಂದು ಚಿಕ್ಕ ಪೀಸ್ ಹಾಕಿದ್ರು. ಇವಾಗ ಪಕೋಡನ ಎಣ್ಣೆಯಲ್ಲಿ ಬಡ್ತಾ ಇದ್ದಾರೆ ಸ್ನೇಹಿತರೆ. ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಈಗ ಪಕೋಡ ಚೆನ್ನಾಗಿ ಬೆಂದು ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ ಸ್ನೇಹಿತರೆ. ಈ ಥರ ಗೋಲ್ಡನ್ ಬ್ರೌನ್ ಆಗಿ ಬಂದರೆ ಪಕೋಡ ಚೆನ್ನಾಗಿರುತ್ತೆ. ಅದನ್ನ ಹಂಗೆ ಎತ್ತಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಮತ್ತೆ ಆಗೇನ್ ಇದ್ದಿದ್ನಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ. ಮತ್ತೆ ಆಗೇನ್ ಇವಾಗ ಇದು ಕೂಡ ಬೆಂದಿದೆ, ಗೋಲ್ಡನ್ ಬ್ರೌನಾಗಿ ಬಂದಿದೆ. ಸೊ ತೊಗೊಂಡು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು, ತಿನ್ನಕ್ಕಂತೂ ತುಂಬಾ ಚೆನ್ನಾಗಿತ್ತು, ಸಿಂಪಲಾಗಿ ಗರಂ ಗರಂ ಆಗಿ. ಸೊ ನೀವು ಕೂಡ ಮನೆ ಟ್ರೈ ಮಾಡ್ಬೋದು. ನಮ್ಮ ಅಪ್ಪಾಜಿ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ನಾನು ಚೆನ್ನಾಗಿ ಬರಲ್ಲವೇನೋ ಅಂದ್ಕೊಂಡೆ, ಬಟ್ ಅಪ್ಪಾಜಿ ತುಂಬಾ ಚೆನ್ನಾಗಿ ಮಾಡಿ. ನೀವು ಕೂಡ ಮನೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್.